ಅಥಣಿ ತಾಲೂಕಿನ ಮದಬಾವಿ ಗ್ರಾಮದ ಕಡು ಬಡವರಿಗೆ ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ದಿನಸಿ ಕಿಟ್ ವಿತರಣೆ. ದೇಶಪಾಂಡೆ ಫೌಂಡೇಶನ್ ವ್ಯವಸ್ಥಾಪಕ ಶಿವಶರಣಪ್ಪ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಕಳೆದ ಒಂದು ವರ್ಷದಿಂದ ಇಲ್ಲಿ ಮದಬಾವಿ ಗ್ರಾಮದಲ್ಲಿ ಲೆದರ್ ಆರ್ಟಿಸನ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರದೇ ಆದ ಒಂದು ಉತ್ಪಾದಕರ ಸಂಘ ಕೂಡ ಇವಾಗಲೇ ಸ್ಥಾಪನೆ ಮಾಡಿದ್ದೀವಿ. ಇದರ ಮುಖಾಂತರ ಅವರ ಒಂದು ಸದ್ಯಕ್ಕಿರ್ತಕ್ಕಂಥ ಇನ್ಕಮ್ ಆದಾಯವನ್ನು ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಪ್ರೋಗ್ರಾಮನ್ನು ನಾವು ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಮದಬಾವಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಸುಮಾರು ಒಂದು ಕಳೆದ 2 ತಿಂಗಳಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ಕುಶಲಕರ್ಮಿಗಳು. ಆ ಒಂದು ಸಮಸ್ಯೆಯನ್ನು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ದೇಶಪಾಂಡೆ ಫೌಂಡೇಶನ್ ಸುಮಾರು ಒಂದು 300 ಜನರಿಗೆ ಕಿಟ್ಗಳನ್ನು ವಿತರಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ದೇಶಪಾಂಡೆ ಫೌಂಡೇಶನ್ ಸದಾ ಒಂದು ಕುಶಲಕರ್ಮಿಗಳ ಜೊತೆಗೆ ಅವರ ಏಳ್ಗೆಗಾಗಿ ಇಲ್ಲಿ ಶ್ರಮಿಸಲು ಯಾವಾಗಲೂ ಸಿದ್ಧವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾರುತಿ ಭಂಡಾರೆ, ಮದಬಾವಿ ಗ್ರಾಮದ ಹರಳೆಯ ಸಮಾಜ ಬಾಂಧವರು ಚರ್ಮಗಾರಿಕೆ ಉದ್ಯೋಗದಿಂದ ಜೀವನ ಸಾಗಿಸುತ್ತಿದ್ದು, ಲಾಕ್ಡೌನ್ ಸಮಯದಲ್ಲಿ ದೇಶಪಾಂಡೆ ಫೌಂಡೇಶನ್ ದವರು ಆಹಾರದ ಕಿಟ್ ವಿತರಿಸಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದು ಇಂಥ ಕೋವಿಡ್ ಕಷ್ಟ ಕಾಲದಲ್ಲಿ ಯಾವುದು ಸರ್ಕಾರ, ಯಾವುದು ರಾಜಕೀಯಗಳು, ಯಾವುದು ನಮ್ಮ ಸಮಾಜ ಮೇಲೆ ಯಾವುದು ಲಕ್ಷ್ಯ ಪಟ್ಟಿಲ್ಲ. ಅಂಥದ್ರಲ್ಲಿ ದೇಶಪಾಂಡೆ ಫೌಂಡೇಶನ್ ಆಗಿ ನಮ್ಮಲ್ಲಿ 5-6 ವರ್ಷದಿಂದ ಅವ್ರು ದುಡ್ತಿದ್ದು, ನಮ್ಮಲ್ಲಿ ಅವರು ಅಚಾನಕವಾಗಿ ನಮ್ಮ ಎಲ್ಲ ಉದ್ಯೋಗ ಚಾಲೂ ಇತ್ತು, ನಮ್ಮ ಚರ್ಮ ಉದ್ಯೋಗ ಅಷ್ಟೇ ಬಂದಿತ್ತು, ಯಾವುದು ಕೆಲಸ ಇಲ್ಲದ ಕಾರಣ. ಆದ ಕಾರಣ ಅವರು ಲಕ್ಷ್ಯದ ಕೊಟ್ಟು ನಮಗೆ 300 ಮತ್ತು ಪ್ಲಸ್ ಮೊದಲು 40 ಇನ್ನು 340 ಕಿಟ್ಗಳು ನಮ್ಮ ಸಮಾಜಕ್ಕೆ ಕೊಟ್ಟು ಆ ಫೌಂಡೇಶನ್ಗೆ ನಮ್ಮ ಸಮಾಜ ವತಿಯಿಂದ ಮತ್ತು ಅವ್ರ ಟೀಮ್ಗೆ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಂತೋಷ್ ಹಳಬಣಿ, ಖಂಡು ಕಾಂಬಳೆ, ಬಾಹು ಸಾಹೇಬ್ ಅಂಬೇಕರ್, ಶ್ರೀಮತಿ ಸಂಗೀತಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.